ಪುಕ್ಕ ಮಂಗಿ. ಬಾರಯ್ಯ ಬಸವಯ್ಯ ಮುಖವು ತೋರಯ್ಯ, ಹಗಲು ಇರುಳು ನಿಮ್ಮ ಧ್ಯಾನ ಮಾಡುವೆನಯ್ಯ. ಬಾರಯ್ಯ ರಗಪ್ಪ ಬಾಬಾ. ನಮಸ್ಕಾರ ಬುದ್ಧರ. ಎಲ್ಗೋ ಜಂಬು ಸವಾರಿ? ಇಲ್ಲ ಸಿನಿಮಾ ಕೊಟ್ಟಿನ ಬುದ್ಧರ. ಕುತ್ಕೋ ಅಲ್ಲ ಅಲ್ಲ ಕುತ್ಕೋ. ಇವೆಲ್ಲ ನಿನ್ ಮಕ್ಳಯ್ಯ? ಇಷ್ಟೇ ಬುದ್ಧರ, ಆರೇ ಮಕ್ಕಳು. ಅಯ್ಯೋ ಬಾಳ ಕಷ್ಟಪಟ್ಟಿದ್ಯಾ ಬಿಡು. ಅಣ್ಣ ಈ ಆರ್ ಜನ ಮಕ್ಕಳಲ್ಲಿ ಇವ್ರಿಗೆ ಹುಟ್ಟಿರೋ ಮೂರು, ಬೇರೆಯವ್ರಿಗೆ ಹುಟ್ಟಿರೋ ಮೂರು. ಏನಂದ್ರೆ ಎಲ್ಲ ಬೇಕು ನಾನು ಮಗನೇ, ಕುಡುಕನಾದ್ರೂ ಸರಿ ಕಳ್ಳಾದ್ರೂ ಸರಿ ಗಂಡನೇ ನನ್ನ ದೇವ್ರ ತಿಳ್ಕೊಂಡು ಸಂಸಾರ ಮಾಡ್ತಿರೋ ನನ್ನ ಹೆಂಡತಿಗೆ ಕೆಡ್ದ ಮಾತಾಡ್ತಿರೋ ತರಲೆ ನಾನು ಮಗನೇ. ಇನ್ನು ಇವನಾದ್ರೂ ಪೋಲಿದನ ಇದ್ದಂಗೆ ಎಡ್ಕೆ ಬಲ್ಕೆ ಮೇಯ್ತಾನೆ ಅಂದ್ರೆ ನಂಬೋದು. ಪಾಪ ತಾಯಿ ಶ್ರೀರಾಮಚಂದ್ರ ಹೆಂಡತಿ ಸೀತಾಮಾತೆ ಇದ್ದಂಗೆ, ಆ ತಾಯಿ ನಂತೇನು? ನಾನ್ ಹಂಗಲ್ಲ ಹೇಳಿದ್ದು. ಇನ್ನಂಗೆ ಇವ್ರಿಗೆ ಹುಟ್ಟಿರೋ ಅಂದ್ರೆ ಇವ್ರ ಮನೇಲೆ ಇದ್ಕೊಂಡು ಇವ್ರ ವಂಶನ ಬೆಳಗೋ ಗಂಡು ಮಕ್ಕಳು ಅಂತ ಅರ್ಥ. ಬೇರೆಯವ್ರಿಗೆ ಹುಟ್ಟಿರೋ ಅಂದ್ರೆ ಮದ್ವೆ ಆಗಿ ಬೇರೆ ಮನೆಗೆ ಹೋಗಿ ಆ ಮನೆ ನಂದಾದೀಪ ಬೆಳಗೋ ಹೆಣ್ಣು ಮಕ್ಕಳು ಅಂತ. ಹಂಗ ಸರಿ ಸರಿ ನಡ್ಲ ಪಿಚ್ಚರ್ ಗೊತ್ತಾಗದ್ ಬರ್ಲ ನಡೆ ನಡೆ. ನನ್ ಮಗನ್ ತಗೊಂಬಂದು ಅದ್ರ ಬದ್ಲು ನೇರವಾಗಿ ಮೂರ್ ಹೆಣ್ಣು ಮೂರ್ ಗಂಡು ಅನ್ನಕ್ಕೇನ್ ನಿನ್ ರೋಗ? ಹಿಂಗ ಹೇಳಿದ್ರು ಒಂದೇ, ಹಂಗ ಹೇಳಿದ್ರು ಒಂದೇ. ನೀವೇನೋ ಬುದ್ಧಿವಂತರು ಅಂತ ಹೇಳಿದೆ, ನೀನ್ ಈ ತರ ದಡ್ಡನ ಮಗ ಅಂತ ಯಾವ ನನ್ ಮಗನ ಗೊತ್ತು? ಶಿವು ನಿನ್ನ ಯಾಕೆ ಕರೆಸ್ದೆ ಅಂದ್ರೆ ನೋಡು. ಅರೆ ನಮ್ ಚಿಕ್ಕೇಜ್ ಮಾಡ್ರು. ಅದ್ ನಿನಗ್ ಗೊತ್ತಪ್ಪ, ನಿನ್ ತಂಗಿಗ್ ಗೊತ್ತಾಗ್ಬೇಕಲ್ಲ. ನನಗ್ ಅರ್ಥ ಆಗ್ಲಿಲ್ಲ. ಸತ್ಯನಾರಾಯಣ ಪೂಜಾ ದಿವಸ ವಿಡಿಯೋ ತೆಗ್ಸಿದ್ನಲ್ಲ, ಅದನ್ನ ನನ್ ಮಗನಿಗೆ ಕಳ್ಸಿದ್ದೆ. ಆ ವಿಡಿಯೋದಲ್ಲಿ ನಿನ್ ತಂಗಿನ ನೋಡ್ಬಿಟ್ಟು ನನ್ ಮಗ ಬಹಳ ಇಷ್ಟಪಟ್ಬಿಟ್ಟಿದ್ದಾನೆ, ನನ್ ಹೆಂಡತಿಗೂ ಬಹಳ ಇಷ್ಟ ಆಗ್ಬಿಟ್ಟಿದೆ. ಅದಕ್ಕೆ ಈಗ ನಿನ್ ತಂಗಿ ನನ್ ಮಗನ್ನ ಇಷ್ಟಪಟ್ಬಿಟ್ರೆ ಮುಗಿದ ಹೋಯ್ತು, ಉಳಿದಿದ್ದ ನಾನ್ ನೋಡ್ಕೊತೀನಿ. ಹೌದು ಶಿವ, ನಿನ್ ತಂಗಿ ನಡೆ ನುಡಿ ನಯ ಅಭಿನಯ ನನಗ್ ತುಂಬಾ ಇಷ್ಟ ಆಯ್ತು. ಅವಳು ಈ ಮನೆ ಸೊಸೆಯಾಗಿ ಬರ್ಬೇಕು ಅಂತ ನಮ್ಮ ಆಸೆ. ಆದ್ರೆ ನಮಗೆ ನಿಮ್ ಸಂಬಂಧ ಮಾಡೋ ಯೋಗ್ಯತೆ? ಯೋಗ್ಯತೆ ನಡೆಯೋದು ಹಣ ಅಂತಸ್ತಿನಲ್ಲ ಕಣಯ್ಯ, ಗುಣದಿಂದ. ನೀನ್ ಅಪ್ಪಟ ಬಂಗಾರ ಅಂತ ನನಗೆ ಚೆನ್ನಾಗ್ ಗೊತ್ತು. ಹೌದಪ್ಪ ಶಿವು, ನಮ್ಗಿರೋದು ಒಬ್ಬನೇ ಮಗ. ಈ ಮನೆಗ್ ಬರೋ ಸೊಸೆ ಬರೀ ಅವ್ನ ಹೆಂಡತಿ ಆಗಿದ್ರೆ ಸಾಲದು, ನಮಗ್ ಮಗಳಾಗೂ ಇರ್ಬೇಕು. ಆ ಗುಣ ನಿನ್ ತಂಗಿಗಿದೆ ಅಂತ ನಮಗ್ ಚೆನ್ನಾಗ್ ಗೊತ್ತು, ಅದಕ್ಕೆ ನಾವ್ ಆಸೆ ಪಟ್ವಿ. ನಿಮ್ ನಂಬಿಕೆಗೆ ನಾನ್ ಏನ್ ಹೇಳ್ಬೇಕು ಗೊತ್ತಾ? ಇನ್ನೇನೇನು ಹೇಳ್ಬೇಕಾಗಿಲ್ಲ, ನಿನ್ ತಂಗಿ ಒಪ್ಪಿದ್ರೆ ಸಾಕು, ಎಲ್ಲ ನಾನ್ ನೋಡ್ಕೋತೀನಿ. ನಾನು ಒಪ್ಪಿದ್ರೆ ನನ್ ತಂಗಿನ ಒಪ್ತಾಗೆ ಅವಳು ಯಾವತ್ತೂ ನನ್ ಮಾತನ್ನ ಮೀರಿಲ್ಲ, ಮೀರೋದು ಇಲ್ಲ. ನಾನು ತುಂಬಾ ಅದೃಷ್ಟ ಅಂತ ಕಟ್ಟ ಚಿಕ್ಕನ್ನಿಂದ ನನ್ ತಂಗಿ ಬಗ್ಗೆ ಕಟ್ಕೊಂಡಿದ್ ಕನಸಲ್ಲ ನನಸಾಗ್ತಾ ಇದೆ. ಹೌದಣ್ಣ, ನಮ್ ಸೌಕರ್ಯ ಬಂದು ನನ್ ತಂಗಿನ ಸೊಸೆ ಮಾಡ್ಕೊತೀನಿ ಅಂತ ಕೇಳಿದ್ರು. ನಿಜ ಹೇಳಿ, ಇದಕ್ಕಿಂತ ಸಂತೋಷ ಏನಾಗುತ್ತೆ? ನಮ್ಮ ಅಮ್ಮನ ಆಸೆ ಎಲ್ಲ ನೆರವೇರಿಸ್ಬಿಟ್ಟೆ. ಈ ವಿಷಯ ನಾ ಕಾಲೇಜ್ ಹೋಗ್ತಾಗ ಲಕ್ಷ್ಮಿ ತಿಳಿಸ್ಬಿಟ್ಟೆ. ಅಲ್ಲಿಗೆ ಹೋಗ್ತಾ ಇರೋದ್ ಕಂಡ ಯಾಕಣ್ಣ ಹಿಂಗ್ ಗಾಡಿ ನಿಲ್ಸ್ಬಿಟ್ಟೆ? ಗಲಾಟಿ ಮಾಡಿದ್ರೆ ಮರ್ಯಾದೆ ಹೋಗೋದು ನಮ್ ಲಕ್ಷ್ಮ ಒಂದು. ಅಣ್ಣ ಮನೆಗೆ ಹೋಗಿ ಸಮಾಧಾನ ಮಾತಾಡೋಣ ಅಣ್ಣ. ಬಾ ಅಣ್ಣ ಬಾ ಬಾ. ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ, ಇಬ್ರು ಒಂಥರ ಇದ್ದೀರಲ್ಲ, ಏನಾಯ್ತು ನಿಮ್ಗೆ? ಏನಿಲ್ಲಮ್ಮ, ನಿನಗೆ ಮದುವೆ ಮಾಡಿ ಗಂಡನ ಮನೆ ಕಳಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಮದ್ವೆನಾ?
ನಮ್ ಮಂಡಿ ಸಾವುಕಾರ ಮನೆಯಲ್ಲಿ ನಿನ್ನ ಸೊಸೆ ಮಾಡ್ಕೋಬೇಕು ಅಂತ ಕೇಳ್ತಾ ಇದಾರೆ. ಒಬ್ನೇ ಮಗ, ಮುತ್ತಂತ ಗಂಡು, ಕೈ ತುಂಬ ಸಂಬಳ, ಕೋಟ್ಯಾಧೀಶ್ವರರು. ಅವ್ರ ಸಂಬಂಧ ಮಾಡೋದಕ್ಕೆ ನಾವು ಪುಣ್ಯ ಮಾಡಿರ್ಬೇಕಮ್ಮ, ಅದಕ್ಕೆ ಒಪ್ಕೊಂಬಂದ್ಬಿಟ್ಟೆ. ಒಪ್ಕೊಂಡ್ಬಿಟ್ಯಾ? ಹೌದಮ್ಮ, ನೀ ನನ್ ಮಾತು ಮೀರಲ್ಲ ಅಂತ ಅವ್ರಿಗೆ ಮಾತು ಕೊಟ್ಬಿಟ್ಟೆ. ಯಾಕಣ್ಣ ದುಡುಕ್ಬಿಟ್ಟೆ? ಒಂದ್ ಮಾತು ನನ್ನ ಕೇಳ್ಬೋದಾಗಿತ್ತಲ್ಲ. ಯಾಕೆ? ಪಾರ್ಕ್ ನಲ್ಲಿ ಕೈ ಕೈ ಹಿಡ್ಕೊಂಡು ಕಿಸ ಕಿಸ ನಗ್ತಾ ಇದ್ದಲ್ಲ, ಅವನ್ ಮದ್ವೆ ಆಗಕ್ಕ? ನನ್ ತಂಗಿ ಅಪ್ಪ ಅಪರಂಜಿ, ಅವಳ ಮನಸ್ಸಲ್ಲಿ ಅಣ್ಣ ಅನ್ನೋ ಒಂದ್ ಪದ ಬಿಟ್ರೆ ಬೇರೇನು ಇಲ್ಲ ಅನ್ಕೊಂಡಿದ್ದ ನಮ್ ಶಿವಣ್ಣ. ಆದ್ರೆ ನೀನು ಅವನ್ ಕಣ್ಣಿಗೆ ಮಣ್ಣೆರ್ಚಿ ಯಾವನ ಲಫಂಗನ್ ಜೊತೆ ಸುತ್ತಾಡ್ತಾ ಇದ್ಯಾ? ಇಲ್ಲ, ನಾನು ನನ್ನ ಅಣ್ಣಂಗ್ ಮೋಸ ಮಾಡಿಲ್ಲ, ನಾನೇನು ತಪ್ಪು ಮಾಡಿಲ್ಲ. ಅವ್ರು ತುಂಬಾ ಒಳ್ಳೆಯವರು, ಅವ್ರನ್ನ ನಾನು ಮನ್ಸಾರ ಪ್ರೀತಿಸ್ತಿದ್ದೀನಿ. ಸಾಕಮ್ಮ ಸಾಕು, ಅವನ್ ಎಂತ ಅಯೋಗ್ಯ ಅಂತ ನಿಮಗೆ ಅದ್ರ ಗೊತ್ತಾ? ಅವತ್ ನಿಮ್ ಕಾಲೇಜ್ ಹತ್ರ ಒಂದ್ ಹುಡುಗಿನ ಕೆಲ್ತಾ ಇದ್ದ, ನಾನೇ ಅವನ ಹೊಡೆದು ಕಳಿಸಿದ್ದೀನಿ. ಗೊತ್ತಣ್ಣ, ಅವತ್ ಅವ್ರ ಬರ್ತ್ಡೇ ಇತ್ತು, ನನ್ನ ನೋಡ್ಬೇಕು ಅಂತಾನೆ ಬಂದಿದ್ರು. ನನ್ ಫ್ರೆಂಡ್ ಹತ್ರ ಹೇಳಿ ಕಳ್ಸೋಕೆ ಅಂತ ಬಂದಾಗ ಅವಳೇನೋ ಅಪಾರ್ಥ ಮಾಡ್ಕೊಂಡ್ಲಂತೆ. ಅದನ್ನ ನೋಡ್ ನೀನು ತಪ್ಪ ತಿಳ್ಕೊಂಡು ಅವ್ರನ್ನ ಹೊಡೆದು ಕಳಿಸ್ದೆ. ಆದ್ರೂ ಅವ್ರು ನಿನ್ ಮೇಲೆ ಕೈ ಮಾಡ್ಲಿಲ್ಲ. ಯಾಕೊತ್ತಾ? ನೀನ್ ನನ್ನ ಅಣ್ಣ ಅಂತ ಕಾಲೇಜ್ ಹತ್ರ ಗಲಾಟೆ ಮಾಡಿದ್ರೆ ನನ್ ಮರ್ಯಾದೆ ಹೋಗುತ್ತೆ ಅಂತ. ಜೀವನದಲ್ಲಿ ಒಂದ್ ಹೆಣ್ಣು ಒಬ್ಬನ್ಗೆ ಮನ್ಸ್ ಕೊಡೋದು, ಮನ್ಸ್ ಕೊಟ್ಟವನ್ನೇ ಮದ್ವೆ ಆಗೋದು, ಅವಳಿಗೆ ಆ ಅವಕಾಶ ಮತ್ತೆ ಮತ್ತೆ ಬರಲ್ಲ ಅಣ್ಣ. ನಾನವ್ರನ್ನ ಮನ್ಸಾರ ಇಷ್ಟಪಟ್ಟಿದ್ದೀನಿ. ಚಿಕ್ಕನಿಂದ್ಲು ನಾನೇನ್ ಕೇಳಿದ್ರು ನೀನ್ ಇಲ್ಲ ಅಂದಿಲ್ಲ ಅಣ್ಣ. ದಯವಿಟ್ಟು ಇದನ್ನು ನಡ್ಸ್ಕೊಡಣ್ಣ, ನಿನ್ ಕಾಲ್ ಹಿಡಿದ್ ಕೇಳ್ಕೊತೀನಣ್ಣ. ತಂಗಿನ ಆ ಮಂಡಿ ಸೌಕರ್ ಮರೆಗೆ ಮದುವೆ ಮಾಡಿಕೊಟ್ಟು ಮಹಾರಾಣಿ ತರ ಇರ್ಬೇಕು ಅಂತ ಆಸೆ ಪಟ್ಟೆ, ಆ ಆಸೆ ಎಲ್ಲ ನಿರಾಸೆ ಆಗೋಯ್ತು. ಈಗ ನಾನು ಅವ್ರಿಗೆ ಹೇಗ್ ಮುಖ ತೋರಿಸ್ಲಿ, ಏನು ಅಂತ ಸಮಾಧಾನ ಹೇಳಿ? ನನ್ನ ತಂಗಿ ಮಗುವಿನ ತೋಳು, ಒಳ್ಳೇದು ಕೆಟ್ಟದು ಒಂದು ಕೊದಿದಂತ ಮುಗ್ದೆ. ಚಿಕ್ಕನಿಂದ್ಲೂ ನಾವಿಬ್ರು ಒಂದೇ ಚಿಂತೆ ಮಾಡ್ತಿದ್ವಿ, ಆದ್ರೆ ಮದುವೆ ವಿಷಯದಲ್ಲಿ ಮಾತ್ರ ಯಾಕಪ್ಪ ಬೇರೆ ಬೇರೆ ಬುದ್ಧಿ ಕೊಟ್ಟೆ, ಯಾಕಪ್ಪ ಬೇರೆ ಬೇರೆ ಬುದ್ಧಿ ಕೊಟ್ಟೆ ದೇವ್ರೆ, ಬೇರೆ ಬೇರೆ ಬುದ್ಧಿ ಕೊಟ್ಟೆ. ಅಣ್ಣ ನೀನ್ ಅಳ್ತಾ ಇದ್ಯಾ? ಅಮ್ಮ ಸತ್ತಾಗ್ಬಿಟ್ರೆ ಬೇರೆ ಎಂತ ಕಷ್ಟದಲ್ಲೂ ನಿನ್ ಅತ್ತಿದ್ ನಾನ್ ನೋಡ್ಲೇ ಇಲ್ಲ. ನನ್ ಮದ್ವೆ ನಿನ್ ಕಣ್ಣಲ್ಲಿ ನೀರ್ ತರಿಸುತ್ತೆ ಅಂದ್ರೆ ನನ್ಗ ಮದ್ವೆನೆ ಬೇಡ ಅಣ್ಣ. ಈ ಪ್ರಪಂಚದಲ್ಲಿ ನಿನಗಿಂತ ದೊಡ್ಡ ವಸ್ತು ಬೇರೆ ಯಾವ್ದು ಇಲ್ಲ, ನನಗ್ ನೀನ್ ಬೇಕಣ್ಣ. ನೀನ್ ಯಾವಾಗ್ಲೂ ನಗ್ನಾಗ್ತಾ ಇರ್ಬೇಕು, ನನ್ಗಷ್ಟೇ ಸಾಕು, ನೀನ್ ಹೇಳ್ದಾಗ ಕೇಳ್ತೀನಿ. ಲಕ್ಷ್ಮಿ, ನಿಮ್ಮಣ್ಣ ಏನಾದ್ರೂ ನಮ್ಮ ಮದುವೆಗೆ ಒಪ್ಕೊಳ್ಳಿಲ್ಲ ಅಂದ್ರೆ ನಾನು ಖಂಡಿತ ಬದುಕಲ್ಲ. ಚೇಚೆ, ಯಾಕೆ ಹಾಗೆ ಮಾತಾಡ್ತೀರಾ? ನಮ್ಮಣ್ಣ ನನ್ನ ಮಾತು ಯಾವತ್ತೂ ಮೀರಲ್ಲ. ಹನಿಮೂನ್ಗೆಲ್ಲಿ ಹೋಗೋಣ? ಧರ್ಮಸ್ಥಳ. ಧರ್ಮಸ್ಥಳಕ್ಕೆ ಹೋಗೋದು ಮದುವೆ ಆದ್ಮೇಲಲ್ಲ, ಮದುವೆಗೆ ಮುಂಚೆನೆ ಆದಷ್ಟು ಬೇಗ ಮದುವೆ ಆಗ್ಲಿ ಅಂತ. ನನ್ ನಿದೆನೋ ಕಮ್ಮಿ ಮಾಡಿ, ನಿನ್ ತಲೆನೋ ಜಾಸ್ತಿ ಮಾಡ್ಕೊಂಡಿದ್ಯಮ್ಮ. ನಿನ್ ನೋವು ಏನಂತ ನನ್ ಗೊತ್ತಮ್ಮ. ನೀನ್ ಕಣ್ಣೀರಿಟ್ರೆ ನನ್ ಕರುಳು ಚುರುಕನ್ನತ್ತಮ್ಮ. ಚಿಕ್ಕನ್ನಿಂದ
ನೀ ಕೇಳಿದನ್ನೆಲ್ಲ ತಂದ್ಕೊಟ್ಟಿದ್ದೀನಿ, ಯಾವುದಕ್ಕೂ ಕೊರತೆ ಮಾಡಿಲ್ಲ. ಆದ್ರೆ ಇದೊಂದು ವಿಷಯದಲ್ಲಿ ನಾನೇ ತಪ್ಪಾಡ್ದೆ ಅನ್ನಿಸ್ತಾ ಇದೆ. ಜೀವನದಲ್ಲಿ ನಾನು ಇಷ್ಟಪಡೋದ್ಕಿಂತ ನೀನ್ ಇಷ್ಟಪಡೋ ಜೊತೆ ಮದುವೆ ಆದ್ರೆ ನಿನ್ ಜೀವನ ಚೆನ್ನಾಗಿರುತ್ತಮ್ಮ. ನೀನೇ ಹೇಳ್ದಲ್ಲಮ್ಮ, ಒಂದ್ ಹೆಣ್ಣು ಜೀವನದಲ್ಲಿ ಒಂದ್ಸಲ ಒಬ್ಬರಿಗೆ ಮನಸ್ಸು ಕೊಡೋದು ಅಂತ. ನೋಡಮ್ಮ, ನಾನ್ ಕೊಟ್ಟ ಮಾತ್ಕಿಂತ ನಿನ್ ಪ್ರೀತಿನೇ ದೊಡ್ಡದಮ್ಮ. ನಾಳೆ ಅವನು ಕರ್ಕೊಂಬ, ನಾನೇ ಮಾತಾಡ್ತೀನಿ. ಅಣ್ಣ